ಗುಡ್ ಫ್ರೈಡೇ ಸ್ಪೆಷಲ್ ಗಂಜಿ ಅನ್ನ ಕೋಸಂಬರಿ ಮಸಾಲೆ ಮಜ್ಜಿಗೆ. ಬನ್ನಿ ನೋಡೋಣ. 2 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಸಿ ಅಕ್ಕಿನೇ. 1/4 ಕಪ್ಪು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2 ಸಲ ತೊಳೆದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬಾಯಿಲ್ ಮಾಡೋಕ್ಕಿಟ್ಟಿದ್ದೀನಿ. 2 ವಿಷಲ್ ಆಗೋ ತನಕ ಕುಕ್ಕರಲ್ಲಿ ಇಡ್ತೀನಿ. 2 ವಿಷಲಿಗೆ ಸಾಕು, ಚೆನ್ನಾಗಿ ಬಾಯಿಲ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಇದು ಬಾಯಿಲ್ ಆಗೋಷ್ಟರೊಳಗೆ ಈ ಕಡೆ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಮಸಾಲೆ ಮಜ್ಜಿಗೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ಸಣ್ಣ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋತೀನಿ. 1 ಕಪ್ಪು ಗಟ್ಟಿ ಮೊಸರು ತಗೊಳ್ತೀನಿ, ಅದಕ್ಕೊಂದು 1/4 ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಹೊಡ್ಕೊಳ್ತೀನಿ. ಇದಾದಮೇಲೆ ಮಿಕ್ಸಿ ಆಗಿದೆ, ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ತೀನಿ. ಮೊಸರು ಮತ್ತು ಪುಡಿ ಮಾಡಿದ್ದನ್ನು ಎಲ್ಲನ ಹಾಕಿ ಅಷ್ಟೇ ಇದು ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ. ಆಗೋಗಿದೆ ಮಸಾಲೆ ಮಜ್ಜಿಗೆ. ಈಗ ಕೋಸಂಬರಿ ಮಾಡೋದು ನೋಡ್ಕೊಳ್ಳೋಣ. ಹೆಸರುಬೇಳೆ ಕೋಸಂಬರಿ. ಹೆಸರುಬೇಳೆ 1/4 ಗಂಟೆ ಮುಂಚೆನೇ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದು ನೆನೆದಿರೋದು. 1/4 ಸೌತೆಕಾಯಿ, 1 ಈರುಳ್ಳಿ, 1 ಸ್ವಲ್ಪ ಕೊಬ್ಬರಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, 1 ಚೂರು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಷ್ಟೇ ಇದು. ಇದು ಹಸಿ, ಇದು ಕೋಸಂಬರಿ ಯಾವಾಗಲೂ ಹಸಿಯಾಗಿ ಇರೋದನ್ನು ತಿನ್ನೋದಲ್ವ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಈಗ ಇದು 1 ಕಪ್ಪಷ್ಟು ನೆನೆದಿರೋದು, ಚೆನ್ನಾಗಿ ನೆನೆದಿದೆ. ಇದನ್ನು ಹಾಕ್ಕೊಳ್ತೀನಿ. ಅದರಲ್ಲಿರೋ ನೀರೆಲ್ಲ ಪೂರ್ತಿ ಶೋಭಿಸ್ಕೊಂಡು ಹಾಕ್ಕೋಬೇಕು. ಸೌತೆಕಾಯಿ ಮೊದಲೇ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅಷ್ಟೇ ಇದು ಆಯಿತು. ಇದು ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಇದು ದೇಹಕ್ಕೂ ತಂಪು ಚೆನ್ನಾಗೂ ಇರುತ್ತೆ, ಗಂಜಿಗೂ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ನೋಡೋಣ. ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೊಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ತೀನಿ. ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ, ತುಂಬ ತೆಳು ಮಾಡ್ಕೊಳ್ಳಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಇದು ಹಾಗಿದೆ. ಗುಡ್ ಫ್ರೈಡೇ, ಶುಭ ಶುಕ್ರವಾರ. ಆವತ್ತಿನ ದಿನ ಕೆಲವರು ಹಬ್ಬ ಅಂತ ತಿಳ್ಕೊಳ್ತಾರೆ ಮತ್ತು ಒಳ್ಳೆ ಒಳ್ಳೆ ಊಟ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ. ಆದರೆ ಖಂಡಿತವಾಗಲೂ ಇಲ್ಲ. ಆವತ್ತಿನ ದಿನ ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಬಿಟ್ಟರು. ಹಾಗಾಗಿ ನಾವು ಆವತ್ತಿನ ದಿವಸ ಗಂಜಿ ಊಟನೇ ಮಾಡೋದು. ಉಪವಾಸವಿದ್ದು ಮಧ್ಯಾಹ್ನ ಪ್ರೇಯರ್ ಎಲ್ಲ ಆದಮೇಲೆ ಗಂಜಿ ಊಟನೇ ಮಾಡೋದು. ಗಂಜಿ ಊಟ ಮಜ್ಜಿಗೆ ಸ್ವಲ್ಪ ತಂಪಾಗಿರಲಿ ಅಂತೇಳಿ ಕೋಸಂಬರಿ ಮಾಡಿದ್ದೀನಿ ಅಷ್ಟೇ. ಆದರೆ ಆವತ್ತಿನ ದಿನ ನಾವು ಗಂಜಿ ಊಟನೇ ಮಾಡೋದು. ಈಗ ರೆಡಿಯಾಗಿದೆ, ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ. ರುಚಿಗೊಂಚೂರು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಮೊಸರು ಹಾಕ್ಕೊಂಡು ತಿನ್ಬೋದು. ಗಂಜಿ ಅನ್ನ, ಕೋಸಂಬರಿ ಮತ್ತು ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ಗುಡ್ ಫ್ರೈಡೇ ಸ್ಪೆಷಲ್.